ಹಾಯ್ ಫ್ರೆಂಡ್ಸ್, ಸೌಮ್ಯ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಿಮ್ಗೆ ಗೊತ್ತೇ ಇರುತ್ತೆ, ದೋಸೆ ಅಂದರೆ ದೋಸೆನಲ್ಲಿ ವೆರೈಟಿ ದೋಸೆಗಳಿರುತ್ತೆ. ಅದರಲ್ಲಿ ತುಂಬ ತಿಂದಿರ್ತೀರಾ ಇವಾಗ ನೀವು, ಮಸಾಲೆ ದೋಸೆ ಆಗಿರ್ಬೋದು, ಬೇರೆ ಬೇರೆ ರೀತಿ ದೋಸೆ ಆಗಿರ್ಬೋದು. ಹಾಗೆ ನಾನಿವತ್ತು ನಿಮಗೋಸ್ಕರ ಬಾಳೆಕಾಯಿಂದ ದೋಸೆ ಮಾಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಬಾಳೆಕಾಯಿ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವು ಈಗಲೇ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತಿಳಿಸಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಡೆ ಕಾಣೋ ಬೆಲ್ ಐಕ್ರಮ್ನ ಮುಟ್ಟಿದ್ರೆ ನಾನು ಮಾಡೋ ಹೊಸ ವೀಡಿಯೋಗಳೆಲ್ಲ ನಿಮಗೆ ಸಿಕ್ಕತ್ತೆ. ಬನ್ನಿ ಫ್ರೆಂಡ್ಸ್, ನಾವು ಬಾಳೆಕಾಯಿ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಾನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ ನಾನು ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗತ್ತೆ. ದಯವಿಟ್ಟು ಪ್ಲೀಸ್ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡ್ದಿರಾ, ಫುಲ್ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇದೆ ಬಾಳೆಕಾಯಿ ದೋಸೆ. ಈ ಬಾಳೆಕಾಯಿ ದೋಸೆ ಗರ್ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾವು ಈ ರೀತಿ ಬಾಳೆಕಾಯಿ ಇದೆಯಲ್ಲ, ಅದ್ರದ್ದು ಲೈಟಾಗೆ ಸಿಪ್ಪೆ ತಗೋಬೇಕು. ಸಿಪ್ಪೆ ಎಲ್ಲ ಲೈಟಾಗೆ ತೆಗೆದ್ಬಿಟ್ಟು ನೋಡಿ ಈ ಥರ ಸ್ಲೈಸಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಸ್ಲೈಸಾಗೆ ಕಟ್ ಮಾಡಿ ರೆಡಿ ಮಾಡಿಟ್ಕೋಬೇಕು. ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಇದಕ್ಕೆ ನಮಗೆ ಕಾಯಿ ತುರಿಬೇಕು ಸ್ವಲ್ಪ, ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕಾಯಿ ತುರಿ ಸ್ವಲ್ಪ ಸಾಕು ಫ್ರೆಂಡ್ಸ್, 1 ಕಪ್ಪಿನಷ್ಟು ಕಾಯಿ ತುರಿ. ಇದಕ್ಕೆ ನಾವಿವಾಗ ರುಬ್ಕೊಳ್ಬೇಕು. ಅದಕ್ಕೆ ನಾನೀಗ ಕಾಯಿ ತುರಿನೂ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈಗ ಗ್ರೈಂಡರ್ಗೆ. ನೋಡಿ, ಈಗ ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ನಾವು ಮೊದಲೇ ನೆನೆಸಿಟ್ಟಿರೋ ಅಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನೀಗಾಗಲೇ 4 ಗ್ಲಾಸ್ ಅಕ್ಕಿನ ನೆನೆಸಿಟ್ಟಿದ್ದೆ, 2 ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದ್ರ ಜೊತೆಗೆ ನಾವು ಹೆಚ್ಚಿರೋ ಅಂಥ ಬಾಳೆಕಾಯಿ ಅದು ಕೂಡ ಹಾಕ್ಕೊಳ್ತಾ ಬರ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೋಬೇಕು. ಇದನ್ನು ನೋಡಿ, ಈ ರೀತಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕೋಬೇಕು. ಇದು ಗರ್ಗರಿಯಾಗೆ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ, ನಾವು ಇವಾಗ ಮಸಾಲೆ ದೋಸೆ ಎಲ್ಲ ತಿಂತೀವಲ್ಲ, ಅದೇ ರೀತಿ ಬರುತ್ತೆ ಫ್ರೆಂಡ್ಸ್. ಬಾಳೆಕಾಯಿ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಆಗಲೇ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಎಲ್ಲರೂ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇರಿ. ಇದೇ ಥರ ಹೊಸ ವೀಡಿಯೋಗಳನ್ನೆಲ್ಲ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ, ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗೇ ಇದೆ ಹಿಟ್ಟು, ನಮಗೆ ನೀರು ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೋದು. ನಾನಿವಾಗ ಇದನ್ನು ಬೇರೆ ಪಾತ್ರೆಗೆಲ್ಲ ಶಿಫ್ಟ್ ಮಾಡ್ಕೊಂಡಿದ್ದೀನಲ್ಲ, ನೋಡಿ ಹಿಟ್ಟು ರೆಡಿಯಾಗಿದೆ. ಇದೀವಾಗ ನಾವು ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ದೋಸೆ ಹಾಕೋದಕ್ಕೆ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಅದಕ್ಕೆ ರೆಡಿ ಮಾಡ್ಕೋಬೇಕು. ಈಗ ಕಾವಲಿ ಇಟ್ಟಿದ್ದೀನಿ, ಕಾವಲಿ ಬಿಸಿಯಾಗಿದ ತಕ್ಷಣ ಅದರಲ್ಲಿ ದೋಸೆ ಹಿಟ್ಟಾಕಿ ತೆಳ್ಳಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಹಾಕ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಗರ್ಗರಿಯಾಗೆ ಬರುತ್ತೆ. ನೀವು ಸಾಂಬಾರ್ ಜೊತೆ, ಚಟ್ನಿ ಜೊತೆ ತಿನ್ಬೋದು, ಇಲ್ಲಾದರೆ ಚಟ್ನಿ ಪುಡಿ ಅಥವಾ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಗರ್ಗರಿಯಾಗೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದೇ ಥರ ನನ್ನ ವೀಡಿಯೋನ ನೋಡ್ತಾ ಇರಿ, ಹಾಗೆ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತಿಳಿಸಿ. ಇದೇ ರೀತಿ ಹೊಸ ಅಡುಗೆಗಳನ್ನ ಮಾಡ್ತಾ ಇರ್ತೀನಿ. ಗರ್ಗರಿಯಾದ ದೋಸೆ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ. ಒಂದ್ಸಲ ಟ್ರೈ ಮಾಡಿ, ಗರ್ಗರಿಯಾದ ಬಾಳೆಕಾಯಿ ದೋಸೆ ಟ್ರೈ ಮಾಡಿ. ನೀವು ತುಪ್ಪ ಜೊತೆ, ಸಾಂಬಾರ್ ಜೊತೆ, ಚಟ್ನಿ ಜೊತೆ, ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ತಿಳಿಸಿ ಫ್ರೆಂಡ್ಸ್. ಓಕೆ, ಇನ್ನೊಂದು ವೀಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.